ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯನ ಮೇಲೆ ಕೈ ಶಾಸಕ ಷಡಕ್ಷರಿಯಿಂದ ದರ್ಪ ಮೆರೆದಿರುವಂತಹ ಒಂದು ಘಟನೆ ಇದಾಗಿದೆ. ಟಿವಿ ಫೈವ್ ಗೆ ಶಾಸಕರ ಮೊಬೈಲ್ ಸಂಭಾಷಣೆಯ ಕ್ಲಿಪ್ ಲಭ್ಯವಾಗಿರುವಂತದ್ದು. ತಮ್ಮದೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೊನ್ನವಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ನಾರಾಯಣ್ಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಷಡಕ್ಷರಿ. ಜಿ ನಾರಾಯಣ ಬದಲು ಮೊಬೈಲ್ ಕರೆಯನ್ನ ಅರ್ಜುನ್ ಸ್ವೀಕರಿಸಿದ್ರು. ಷಡಕ್ಷರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಎಂದಿದ್ರಂತೆ ಜಿ ನಾರಾಯಣ ಅನ್ನುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಿಪಟೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಜಿ ನಾರಾಯಣ್ಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಎಲ್ಲಾದರೂ ನನ್ನ ಹೆಸರು ಎತ್ತಿದ್ರೆ ನಾಲಿಗೆ ಕಿತ್ತು ಹಾಕಿಸ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ತಿಪಟೂರಿನಿಂದ ಒದ್ದು ಓಡಿಸ್ಬಿಡ್ತೀನಿ ಅಂತ ಶಾಸಕರು ಅವಾಜ್ ಹಾಕಿದ್ದಾರೆ. ಹೊಡೆಯೋದಕ್ಕೆ ಪಾರ್ಟಿ ಮೀಟಿಂಗ್ ನಲ್ಲಿ ಕಾರ್ಯಕರ್ತರಿಗೆ ಹೇಳ್ತೀನಿ, ಕಾರ್ಯಕರ್ತರಿಗೆ ಹೇಳಿ ನಿನ್ನ ಹೊಡೆಸ್ತೀನಿ ಅಂತ ಹೇಳಿರುವಂತದ್ದು. ಹಾಗೆ ಮಗನಾಗಿ ಇರ್ತೇನೆ ಅಂತ ಆಣಿಯನ್ನ ಮಾಡಿದ್ದೆ, ಆದ್ರೆ ನನ್ನ ಮನೆ ಕಸ ಗುಡಿಸೋದಕ್ಕೂ ಕೂಡ ಲಾಯಕ್ಕಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಾಸಕರ ಮೊಬೈಲ್ ಸಂಭಾಷಣೆಯ ಕ್ಲಿಪ್ ಟಿವಿ ಫೈವ್ ಗೆ ಲಭ್ಯವಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯನ ಮೇಲೆ ಕೈ ಶಾಸಕ ಷಡಕ್ಷರಿ ದರ್ಪ ಮರೆದಿರುವಂತದ್ದು. ಟಿವಿ ಫೈವ್ ಗೆ ಶಾಸಕರ ಮೊಬೈಲ್ ಸಂಭಾಷಣೆಯ ಕ್ಲಿಪ್ ಲಭ್ಯವಾಗಿದೆ. ತಮ್ಮದೇ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ನಾರಾಯಣ್ಗೆ ಶಾಸಕ ಷಡಕ್ಷರಿ. ಜಿ ನಾರಾಯಣ ಬದಲು ಮೊಬೈಲ್ ಕಾರ್ಯನ ಅರ್ಜುನ್ ಅನ್ನುವಂಥವ್ರು ಸ್ವೀಕರಿಸಿದ್ರು. ಷಡಕ್ಷರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅಂತ ಕೂಡ ಜಿ ನಾರಾಯಣ ಮಾತನಾಡಿದ್ರಂತೆ, ಈ ಒಂದು ಮಾತನ್ನ ಹೇಳಿದ್ರಂತೆ. ಇದರಿಂದ ಸಿಟ್ಟಿಗೆದ್ದಿರುವಂತಹ ಶಾಸಕ ಷಡಕ್ಷರಿ ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ತಿಪಟೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಿ ನಾರಾಯಣ. ತಿಪಟೂರು ಕ್ಷೇತ್ರದಿಂದಲೇ ಒದ್ದು ಓಡಿಸ್ತೀನಿ ಅನ್ನುವಂಥ ಆವಾಜನ್ನು ಕೂಡ ಷಡಕ್ಷರಿ ಹಾಕಿರುವಂಥದ್ದು. ಎಲ್ಲಾದರೂ ನನ್ನ ಹೆಸರನ್ನು ಎತ್ತಿದ್ರೆ ನಾಲಿಗೆ ಕಿತ್ ಹಾಕಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಪಾರ್ಟಿ ಮೀಟಿಂಗ್ನಲ್ಲಿ ಕಾರ್ಯಕರ್ತರಿಗೆ ಹೇಳಿ ಹೊಡೆಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮಗನಾಗಿ ಇರ್ತೇನೆ ಅಂತ ಆಣೆಯನ್ನು ಮಾಡಿದ್ದ, ಆದರೆ ನನ್ನ ಮನೆ ಕಸ ಕುಡಿಸೋದಕ್ಕೂ ಕೂಡ ಲಾಯಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮದೇ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರ ಮೇಲೆ ಷಡಕ್ಷರಿ ಹರಿಹಾಯ್ದಿದ್ದಾರೆ. ಅರ್ಜುನ್ ಅಣ್ಣ ನಾರಾಯಣ ಇಲ್ವಾ ಕೊಡು ಅಣ್ಣ, ಒಂಚೂರು ಬಿಸಿ ಇದ್ರಣ್ಣ, ದೇವಸ್ಥಾನಕ್ಕೆ ಹೋಗೋರಿ ಶುಕ್ರವಾರ ಅಣ್ಣ. ಏನ್ ಬಿಸಿ ಇದ್ದಾನೆ ನನ್ ಮಗನಿಗೆ ಹೇಳು, ಎಲ್ಲಾರು ನನ್ ಹೆಸರು ಎತ್ತಿದ್ರೆ ನಾಲ್ಗೆ ಕಳಿಸ್ಬಿಡ್ತೀನಿ. ನನ್ ಮಕ್ಳ ಊರು ಒದ್ದೋಡ್ಸಿಸ್ತೀನಿ. ಆಮೇಲೆ ಆಶ್ರಯ ಕೊಟ್ಟಿದ್ದೀನಿ ಅಣ್ಣ ನಿಮ್ಗೆ. ಏನ ಅವನಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಕ್ ನೀರ ನಿಮ್ ಅಪ್ಪ ಕೊಡ್ತಾನಂತ, ಅವ್ರ ಅಪ್ಪ ಕೊಡ್ತಾನಂತ ಹೆಸರು ಹೇಳಿದ್ರೆ ನಾಲ್ಗೆ ಕಳಿಸ್ಬಿಡ್ತೀನಿ. ಅಲ್ಲೇ ನಾನ್ ಸುಮ್ನೆ ಇದ್ದೀನಿ. ಬೆನ್ನಾಳಿ ಫೋನ್ ಮಾಡಿದ್ರು ರಾತ್ರಿನೇ, ಹೊಡಿತೀವ ಅಣ್ಣ ಅವನ್ಗೆ ನನ್ ಮಗನ್ಗೆ ಅಂತ. ಏನು ಮುಟ್ ಮಾಡಿ ಸುಮ್ನಿರಿ, ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಅವ್ನು ಬೇಕಾದ್ರೆ ಇದ್ ನಿಂತ್ಕೊಳ್ತೀರಿ, ಎಲ್ಲ ನಾನು ನಿಂತ್ಕೊಳ್ಳಿ, ಸಾಯ್ಲೆ ನನ್ನ ಹೆಸರು ಮಾತ್ರ ಎಲ್ಲೂ ತೆಗಿಕೊಡ್ದು. ಇಲ್ಲ ಅಣ್ಣ ನಾವು ಎಲ್ಲೂ ಹೇಳಿಲ್ಲ ಅಣ್ಣ. ಏನಿಲ್ಲ ಹುಷಾರು, ನಂದು ಒಂದ್ ಮಗ ನೋಡಿದಿರ, ನನ್ನ ಹೆಸರು ಹೇಳ ಯೋಗ್ಯತೆ ನನ್ ಮಕ್ಳ. ಇಲ್ಲ ಅಣ್ಣ ನಿಮ್ ಬಗ್ಗೆ ನಾನು ನಿಂತ್ಕೊಳ್ಳಿ, ನನ್ನ ಹೆಸರು ಎಲ್ಲಾರ ಹೇಳಿದ್ ಕೇಳಿದ್ರ ಓಡಾಡ್ಸ್ಕೊಂಡು ಓಡಿಸ್ತೀನಿ, ಅದೇನಾಗುತ್ತೆ ನೋಡ್ತೀನಿ. ಇಲ್ಲಣ್ಣ ನಿಮ್ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ ಅಣ್ಣ. ನಾನೇ ಜೊತೆ ಮಾತಾಡಿಲ್ಲ, ಎಲ್ಲ ಊರಲ್ಲೂ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಕ್ ಇವನ್ನವ ನಾನು. ಅಣ್ಣ ನಿಮ್ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ ಅಣ್ಣ, ಜನ ನಿಮ್ ಹತ್ರ ಹೇಳಿದಾರೆ ಹೇಳ್ತಾರೆ. ಈಗ ಜನ ಹೊರಟಿದ್ರು ಬೆನ್ನಾಗ್ದಲ್ಲೇ ಇವರು ಅಲ್ಲ. ಇಲ್ಲ ಅಣ್ಣ ಅಂತ ಬೇಡ ಸುಮ್ಮನೆ ಹೇಳ್ತೀನಿ, ಏಳು ಮಾಡಿದ್ರೆ ಹೊಡಿತೀರಂತೆ. ಬೇಕಾದ್ರೆ ಹಳ್ಳಿ ಹೊಡಿತೀನಿ, ಹೊಡಿಸ್ತೀನಿ. ನನ್ನ ಹೆಸರು ಎಲ್ಲ ಹೇಳ್ತಾನೆ. ಇಲ್ಲ ಅಣ್ಣ ಇಲ್ಲ ನನಗೆ ಹಿಡಿದು ತಿಂದ ಅಂತ ಹೇಳಿ ಬಂದು ಕೈ ಹೊಟ್ಟೆ ಅವ್ನ ನಾಲ್ಗೆ ಹುಳ ಬೀಳ್ತಾವ, ಹಾಳಾಗ ಹೋಗ್ತಾನೆ. ನನ್ಗ ಅನ್ಯಾಯ ಮಾಡಿದಾರ, ಸತ್ತೋಗಿದಾರಲ್ಲ ಅವನ್ಗೆ. ಊರು ಒದ್ದು ಹೊಡಿಸ್ತೇನೆ. ಆಮೇಲೆ ಆಶ್ರಯ ಕೊಟ್ಟರೆ ನಾನೇ ಮನಿಗೆ ತೆಗಿಯನು ನಾನು. ಆಮೇಲೆ ಎಲ್ಲಿಂದಲ್ಲ ಬಂದು ನನ್ ಮಗ ನನ್ ಮೇಲೆ ಇದ್ ಮಾಡಕ್ ಹೋಗ್ತಾನ? ನಾನ್ ಮರ್ಯಾದಿಂದ ಇದ್ದೀನಿ, ಸುಮ್ನೆ ಇರ್ಲಿ 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 ಅಂತ ಏನೇನ ಹೇಳೋದು? ಏನ್ ಅವ್ನ ಹಿಡ್ಕೊಂಡಿದ್ದೀನಲ್ಲ ನಾನು. ಪಾಪ ಹೆಣ್ಮಕ್ಳು ಗೌರವ ಆಗಿರ್ತಾರೆ, ಅವ್ರನ್ನೆಲ್ಲ ಬೈಬಾರ್ದು. ಸುಮ್ನಿದ್ದೀನಿ, ಗೊತ್ತಾಯ್ತಲ್ಲ ಈಗ ಹೇಳಿದ್ ಗೊತ್ತಾಯ್ತಲ್ಲ. ಹೇಳ್ತೀನಿ ಹೇಳ್ತೀನಿ ಅಣ್ಣ, ಗೊತ್ತಾಯ್ತು ಅಣ್ಣ. ಹಾ ಹೇಳದ್ವೆ ಅವ್ನ್ ಹೇಳು, ನನಗೆ ಮಾತಾಡ್ಲಿ, ನನ್ ಮಗನಿಗೆ ನಾಲ್ಗೆ ಕೇಳಿಸ್ಬಿಡ್ತೀನಿ. ಸರ ಅಣ್ಣ ಹೇಳ್ತೀನಿ ಅಣ್ಣ. ಯಾರು? ಎಸ್, ಈಗ ತಾನೇ ಅವರಿಬ್ಬರ ಒಂದು ಮೊಬೈಲ್ ಸಂಭಾಷಣೆಯನ್ನ ಕೇಳಿದ್ರಿ. ಶಾಸಕ ಷಡಕ್ಷರಿ ಜಿ ನಾರಾಯಣ ಅವರಿಗೆ ಮಾತನಾಡಿರುವಂಥದ್ದು. ಆದರೆ ಜಿ ನಾರಾಯಣ ಬದಲಿಗೆ ಅರ್ಜುನ್ ಅನ್ನುವಂಥವರು ಆ ಕಾಲನ್ನು ರಿಸೀವ್ ಮಾಡಿರ್ತಾರೆ. ಅವರ ಮೇಲೆಯೂ ಕೂಡ ಹರಿಹಾಯ್ದಿರುವಂಥದ್ದು ಅಂದರೆ ನಿಮ್ಮ ಜಿ ನಾರಾಯಣ್ಗೆ ಹೇಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಜಿ ನಾರಾಯಣ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ನಮಸ್ತೆ. ನಾರಾಯಣ್ ಅವರೇ, ಈಗ ಷಡಕ್ಷರಿ ಅವರು ನಿಮಗೆ ಬೈದಿದ್ದಾರೆ, ನಿಮ್ಮ ಆಪ್ತ ಅರ್ಜುನ್ ಹತ್ರನೇ ಕಾಲ್ ಮಾಡಿ ಮಾತಾಡಿರುವಂತದ್ದು. ಆಡಿಯೋ ಕ್ಲಿಪ್ಪಿಂಗ್ ಈಗ ತಾನೇ ನಾವು ಕೇಳಿದ್ವಿ, ಏನ್ ಹೇಳ್ತೀರಿ ಸರ್ ಇದಕ್ಕೆ ನೀವು?
ಮೇಡಮ್ ಅವ್ರೆ, ನಾನು ಇವತ್ತು ಟಿವಿ ಅಲ್ಲೆಲ್ಲ ನೋಡಿದೆ, ಆಮೇಲೆ ನೋಡಿದ್ರೆ ಬಹಳ ದುಃಖ ಆಯ್ತು, ಬಹಳ ನೋವಾಯ್ತು. ಯಾಕಂದ್ರೆ ನಾನು ಒಬ್ಬ ಹಿಂದುಳಿದ ವರ್ಗ, ಒಬ್ಬ ಸಮಾಜದ ಜಿಲ್ಲಾ ಪಂಚಾಯತಿ ಸದಸ್ಯ, ಅಲ್ಲಿ ಇಡೀ ತಾಲೂಕಲ್ಲಿ ಹಿಂದುಳಿದ ವರ್ಗದ ಸಮಾಜದಲ್ಲಿ ಒಬ್ಬ ಏನು ಇವತ್ತು ಗುರುಸ್ಕೊಳಕ್ ನಾನು ಹೊರಟಿದ್ದೆ. ನನ್ನ ಕುರುಬರು ಸಮಾಜ 40,000 ಇದ್ಕೊಂಡು ಅಂತ ಹುಡುಗನ್ನ ಅವರು, ಏ ಬಾಡಪ್ಪ ಏನನ್ನ ತಪ್ಪು ಅಪ್ಪು, ಇವತ್ತು ಸಂಸಾರ ಅಂದ್ಮೇಲೆ ಬಂದು ಭಿನ್ನಾಭಿಪ್ರಾಯ ಬಂದೇ ಬರ್ತದೆ, ಗಂಡ ಹೆಂಡತಿಯಲ್ಲೇ ಪರಸ್ಪರ ಏನನ್ನ ತಪ್ಪುಗಳಾಗ್ತದೆ. ಹಂಗಿದ್ದಾಗ ಕುಂತು ಮಾತಾಡ್ಬೋದು, ಆದ್ರೆ ನಮ್ಮ ಹುಡುಗನ ಹತ್ರ ಈ ತರ ಅವೇನ್ ಇವಾಗ ಮಾತಾಡೋರಂದ್ರೆ ಬಹಳ ದುಃಖ ಆತದೆ, ಬಹಳ ನೋವಾತದೆ. ಇಡೀ ತಾಲೂಕು ಜನಕ್ಕೆ ಕೈ ಕುಂಗಿ ಕಳ್ಕೊಂಡ್ ಇಷ್ಟೇ, ನಾನ್ ಈ ಕುರುಬರ ಸಮಾಜದ ಹುಟ್ಟಿರೋದ ತಪ್ಪ ಅನ್ನೋದು ಬಹಳ ದುಃಖ ಆಗೈತೆ ಮೇಡಮ್ ಅವ್ರೆ. ಅಲ್ಲ, ಇದಾದ್ಮೇಲೆ ಮತ್ತೆ ನೀವೇನಾದ್ರು ಮಾತಾಡಿದ್ರ ಅವ್ರ ಜೊತೆ? ಇಲ್ಲ ಮೇಡಮ್ ಅವ್ರೆ, ಇಲ್ಲ ಇಲ್ಲ, ನಾನು ಏನು ಮಾತಾಡಿಲ್ಲ ಮೇಡಮ್ ಅವ್ರೆ. ನನ್ಗೆ ಯಾಕಂದ್ರೆ ಮೇಡಮ್ ಅವ್ರೆ, ನಾನು ನನಗ್ ಗೊತ್ತಿರೋ ಪ್ರಕಾರ ನಾನು ದೇವ್ರ ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ ಮೇಡಮ್ ಅವ್ರೆ. ದೇವ್ರ ಹತ್ರ ತಾಯಿ ನೀನೇ ನೋಡ್ಕ, ನನ್ ಯಾರೇನಂತಾರ ಅವ್ರು ನೀನೇ ನೋಡ್ಕಮ್ಮ ಅನ್ನೋದಂತೀನಿ ಬಿಟ್ಟರೆ ನನ್ಗೇನು ಗೊತ್ತಿಲ್ಲ ಮೇಡಮ್. ಬಟ್ ಬಹಳ ಇದನ್ನ ಟಿವಿ ನೋಡ್ತಿದ್ದಂಗೆ, ಇವತ್ತು ಬೆಳಗ್ಗೆ ನ್ಯೂಸ್ ಅಲ್ಲಿ ನೋಡಿದೆ, 8 ಗಂಟೆ ನ್ಯೂಸ್ ಅಲ್ಲಿ ಬಂದಿತ್ತು. ಬಹಳ ದುಃಖ ಆಯ್ತು ಮೇಡಮ್ ಅವ್ರೆ. ನಾನು ಕುರುಬರ ಸಮಾಜದಲ್ಲಿ ಹುಟ್ಟಿದ್ದೆ ತಪ್ಪ, ಅಲ್ಲೋಗಿ ಬಡವರಿಗೆ ಸಹಾಯ ಮಾಡಿರೋದೇ ತಪ್ಪ. ಸಾವಿರಾರು ಜನ ಹೆಣ್ಮಕ್ಳಿಗೆ ಬಟ್ಟೆ ಹೊಲಿಯ ಮಿಷಿನ್ ಇಂದ ಹಿಡಿದು ಬಡವ್ರಿಗೆ ಹೆಣ್ಮಕ್ಳಿಗೆ ಏನ್ ಬೇಕೋ ನಮ್ ಕೈಲಾಗಿದ್ದೆಲ್ಲ ಸಹಾಯ ಮಾಡ್ಕೊಂಡು ಮಾಡ್ತಾಯಿದೀವಿ. ಬಟ್ ನಮ್ಗೆ ಆಮೇಲೆ ಕುಡಿಯೋಕ್ ನೀರಿಗೆ ಮೊನ್ನೆ ನಮ್ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕುಡಿಯೋಕ್ ನೀರಿಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಅಮೌಂಟ್ ಇಲ್ಲ ಅಂದಾಗ ನನ್ನ ವೈಯಕ್ತಿಕವಾಗಿ ಬೋರ್ಗ್ ಹಾಕಿ ನೀರು ಬಡವ್ರಿಗೆ ನೀರು, ಹೆಣ್ಮಕ್ಳಿಗೆ ಹಬ್ಬ ಉಗಾದಿ ಹಬ್ಬದ ದಿವಸ ನೀರಿಲ್ಲ ಅಂದಾಗ ರಾತ್ರಿ ರಾತ್ರಿ ಬೋರ್ಗ್ ಕರೆಸಿ ಬೋಟ್ ಹಾಕಿ ನೀರ್ ಮಾಡಂತಾರಲ್ಲ, ಒಳ್ಳೊಳ್ಳೆ ಸಮಾಜದ ಕೆಲಸಗಳು ಮಾಡ್ತಾ ಇದೀನಿ. ಆದ್ರೆ ನಾರಾಯಣ ಅವ್ರೆ, ಇಲ್ಲಿ ಈಗ ನೀವು ಷಡಕ್ಷರಿ ಅವರು ಒಳ್ಳೆ ಸಂಬಂಧ ಇತ್ತು, ಒಳ್ಳೆ ಬಾಂಧವ್ಯ ಇತ್ತು ನಿಮ್ಮಿಬ್ಬರ ಮಧ್ಯೆ, ಈಗ ಯಾಕೆ ಈ ತರ ಪರಿಸ್ಥಿತಿ ನಿರ್ಮಾಣ ಆಯ್ತು? ಯಾಕೆ ಷಡಕ್ಷರಿ ಅವರು ನಿಮ್ಮ ಮೇಲೆ ಇಷ್ಟು ಸಿಟ್ಟಾಗಿದ್ದಾರೆ ಅಂತ? ಮೇಡಮ್ ಅವರ ಅದೇನು ಗೊತ್ತಿಲ್ಲ ಮೇಡಮ್ ಅವರ. ಏನಂದ್ರೆ ನಾನು ಮೊನ್ನೆ ಏನಂದ್ರೆ ನಾನು ಕಾಂಗ್ರೆಸ್ ಗೆ ಅಪ್ಲಿಕೇಶನ್ ಹಾಕಿದೀನಿ ಮೇಡಮ್ ಅವ್ರೆ, ಅಪ್ಲಿಕೇಶನ್ ಹಾಕ್ದೆ, ಟಿಕೆಟ್ ನನಗೂ ಕೊಡ್ರಿ, ನಾನು ಒಬ್ಬ ಆಕಾಂಕ್ಷಿ ಅಂತ ನಾನು ಕೇಳ್ದೆ. ನಾನು ಒಬ್ಬ ಆಕಾಂಕ್ಷಿ, ನನ್ಗೂ ಕೊಡ್ರಿ, ಇಲ್ಲ ಅಂದ್ರೆ ನೀವು ಪಾರ್ಟಿ ಯಾರಿಗೆ ಕೊಟ್ರು ನನ್ ಸಂತೋಷನೇ, ನನ್ಗೂ ಕೊಡ್ರಿ ಅಂತ ಕೇಳ್ದೆ ನಾನು. ಅದ್ರಿಂದ ಹಿಂಗಾಗೈತೆ ಮೇಡಮ್ ಅವ್ರೆ. ಯಾಕಂದ್ರೆ ನಮ್ಮ ಸಮಾಜ ಅಲ್ಲಿ 40,000-45,000 ಓಟ್ ಇರೋದ್ರಿಂದ ನಾನು ಕೇಳಿದೆ, ನನ್ಗೂ ಒಂದ್ ಚಾನ್ಸ್ ಕೊಡ್ರಿ ಅಂತ. ಈಗ ನಾರಾಯಣ ಅವ್ರೆ, ಷಡಕ್ಷರಿ ಅವರು ಆ ದೂರವಾಣಿ ಕರೆಯಲ್ಲಿ ಹೇಳ್ತಾರೆ ಅಂದ್ರೆ, ನನಗ್ ಟಿಕೆಟ್ ಸಿಗಲ್ಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದಾರೆ, ಕಾರ್ಯಕರ್ತರಿಗೆಲ್ಲ ಈ ರೀತಿ ಹೇಳಿ ದಾರಿ ತಪ್ಪಿಸ್ತಿದ್ದಾರೆ ಅಂತ. ಇಲ್ಲ ಮೇಡಮ್ ಅವ್ರೆ, ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಲಿಲ್ಲ ಮೇಡಮ್ ಅವ್ರೆ. ಯಾಕಂದ್ರೆ ನಾನು ಹೇಳಿದ್ ನನಗೂ ಸಿಕ್ಕುವಂತ ಸಾಧ್ಯತೆ ಇರ್ಬೋದೇನಪ್ಪ ಗೊತ್ತಿಲ್ಲ, ನಾನು ಅಪ್ಲಿಕೇಶನ್ ಹಾಕಿದೀನಿ. ಹೈಕಮಾಂಡ್ ಸೇರಿ ಕೊಟ್ಟರು ಸಂತೋಷನೇ, ಕೊಡ್ದಿದ್ರು ಸಂತೋಷನೇ ಅಪ್ಪ ಅಂತ ಹೇಳಿದೀನಿ ಮೇಡಮ್ ಅವ್ರೆ. ಮೇಡಮ್ ಅವ್ರೆ, ಬಹಳ ನೋವಾಗಿದೆ ಮೇಡಮ್ ಅವ್ರೆ. ಅದನ್ನ ನೋಡಿದೆ, ವಿಡಿಯೋ ಎಲ್ಲ ನೋಡಿದೆ ಈಗ. ಆದ್ರೆ ಬಹಳ ಬಹಳ ನೋವಾಯ್ತು. ನಮ್ಮ ಹೆಂಡತಿನೆಲ್ಲ ಮಟ್ಟಕ್ಕೆ ತಂದವ್ರು ಅಂತಂದ್ರೆ ಬಹಳ ನೋವು ಮೇಡಮ್ ಅವ್ರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಪಾರ್ಟಿ ಮೀಟಿಂಗ್ ಅಲ್ಲಿ ಕಾರ್ಯಕರ್ತರಿಗೆ ಹೇಳಿ ಹೊಡಿಸ್ತೀನಿ ಅಂತಾರೆ, ಮಗನಾಗಿ ಇರ್ತೀನಿ ಅಂತ ಆಣೆ ಮಾಡಿದ್ದೆ, ನನ್ನ ಮನೆ ಕಸ ಕುಡಿಸೋದಕ್ಕೂ ಕೂಡ ಲಾಯಕ್ಕಿಲ್ಲ ಅಂತಾರೆ. ಅಂದ್ರೆ ಇಷ್ಟರ ಮಟ್ಟಿಗೆ ಸಿಟ್ಟಾಗೋದಕ್ಕೆ ಅವ್ರು ಹೇಳುವಂತದ್ದು ನನಗ್ ಟಿಕೆಟ್ ಸಿಗಲ್ಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿದ್ದೀರಾ? ಫಸ್ಟ್ ನಾನೇ ನಿಮ್ಮನ್ನ ಬೆಳೆಸಿದ್ದು ಮೇಡಮ್ ಅವರೇ, ಅದನ್ನ ಅವರೇ ಕೇಳ್ತಾರೆ ಮೇಡಮ್ ಅವ್ರೆ. ಮಗನಾಗಿದ್ದೆ ಅನ್ನೋದು ಒಂದೇ ಒಂದು ರೀಸನ್, ತಾಲೂಕಲ್ಲಿ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, APMC ಆಗ್ಬೋದು, ಸಿದ್ದರಾಮಯ್ಯ ಅವ್ರು ಬಂದ ಫಂಕ್ಷನ್ ನಲ್ಲಿ ನಾನೇ ವೈಯಕ್ತಿಕವಾಗಿ ಬ್ಯಾನರ್ ಬಂಟಿಂಗ್ ನಾನ್ ಲೈಕ್ ಕಟ್ಟಿದೀನಿ ಮೇಡಮ್ ಅವ್ರೆ. ಯಾಕಂದ್ರೆ ಕಾಯ ವಾಚ ಮನ್ಸ ನನ್ನ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡ್ದಿದ್ದೀನಿ. ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಆಗವ್ರೆ, APMC ಅಧ್ಯಕ್ಷರು ಆಗವ್ರೆ, ಎಲ್ಲಾ ಗೊತ್ತಿದೆ. ಇಡೀ ತಾಲೂಕಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡಗಳನ್ನ ಕೇಳ್ಕೊಂಡ್ಲಿ ಬೇಕಾದ್ರೆ ಅವ್ರೇ ಹೇಳ್ತಾರೆ, ನಾನಪ್ಪ ನೀನ್ ಕಾಂಗ್ರೆಸ್ ಬಂದ್ಮೇಲೆ ಬಹಳ ಒಳ್ಳೆ ಹೆಸರು ತಂದೆ, ಬಹಳ ಇದು ಮಾಡಿದೆ, ಬಹಳ ಇದು ತಂದೆ ಅಂತ ಎಲ್ಲ ಕೊಂಡಾಡವ್ರೆ ಮೇಡಮ್ ಅವ್ರೆ. ನಾನು ಬರೀ ಅಪ್ಲಿಕೇಶನ್ ಹಾಕಿರೋದಕ್ಕೆ ಸಿಕ್ಕೇ ಬೀರೋದು ಮೇಡಮ್ ಅವ್ರೆ. ಓಕೆ ಓಕೆ ಓಕೆ, ಧನ್ಯವಾದ ನಾರಾಯಣ.